ಇಂಡಿಪೆಂಡೆಂಟ್ ಆಗಿ ಏನಾದ್ರು ಮಾಡ್ಬೇಕು ಮಾಡ್ಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ. ಸೊ ಒಂದ್ಸಲ ಕಾಲೇಜ್ ಅಲ್ಲಿ ಫೆಸ್ಟ್ ನಡೀತಿತ್ತು. ಸೊ ಆ ಟೈಮಲ್ಲಿ ಅಲ್ಲಿಗೆ ಇವೆಂಟ್ ಆರ್ಗನೈಸರ್ ಬಂದಿದ್ರು. ಸೊ ಅವ್ರು ಮಾಡೋ ವರ್ಕ್ ನನಗೆ ಇನ್ಸ್ಪೈರ್ ಆಗಿ ಆಕ್ಚುಲಿ. ಸೊ ಅವಾಗ ನಾನು ಅವ್ರ ಹತ್ರ ಹೋಗಿ ಲೈಕ್ ನಾನು ಒಂಥರ ನಿಮ್ಮ ಕಂಪ್ನಿಗೆ ಜಾಯ್ನ್ ಆಗ್ಬೋದು ಅಂತ ಅಪ್ರೋಚ್ ಮಾಡಿದ್ದೆ. ಬಿಕಾಸ್ ಅವ್ರು ಏನಿತ್ತು ಒಂದು ಜಸ್ಟ್ ಲೇಬರ್ ಆಗಿ ವರ್ಕ್ ಮಾಡಿಸ್ಕೋತಿದ್ರು. ಬಟ್ ನಾವು ಅಲ್ಲಿಂದ ನನಗೆ ಏನು ಕಲಿತಿರ್ಲಿಲ್ಲ. ನಮ್ಮ ಬಾಂಡಿಂಗ್ ಅಲ್ಲಿ ನಾವೇ ಒಂದು ಥಿಂಕ್ ಮಾಡಿದ್ವಿ, ನಾವೇ ಯಾಕೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬಾರ್ದು. ಬಿಕಾಸ್ ಅವ್ರಿಗೂ ಎಲ್ಲೋ ಹೋಗಿ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ, ಹಾಗೆ ನಾನು ಎಲ್ಲೋ ಹೋಗಿ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ. ಸೊ ನಾವೇ ನಮ್ಮ ಇಬ್ಬರ ಒಂದು ಬಾಂಡಿಂಗ್ ಅಲ್ಲಿ ವಿ ಸ್ಟಾರ್ಟೆಡ್ ದಿಸ್ ಇವಾಲ್ವ್ಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಫಸ್ಟ್ ಆರ್ಡರ್ 2000 ರುಪೀಸ್ ಒಪ್ಕೊಂಡ್ವಿ. ಸೊ ಹಾಗೆ ನಾನು ಇವಳು ಕೂತ್ಕೊಂಡ್ವಿ, ಈ ತರ ಆರ್ಡರ್ ಬಂದಿದೆ ಹೇಗೆ ಮಾಡೋದು. ಸೊ ಇನ್ಸ್ಟೆಡ್ ಆಫ್ ಏನೋ ಒಂದು ಕಲರ್ ಕಲರ್ ಬಲೂನ್ಸ್ ತಗೊಂಡೋಗಿ ತುಂಬಿಸೋದು ನಮ್ಗೆ ಇಷ್ಟ ಇರಲಿಲ್ಲ. ಬ್ಲ್ಯಾಕ್, ಗೋಲ್ಡ್, ಸಿಲ್ವರ್ ಕಲರ್, ಈ ಮೂರು ಕಲರ್ನ ನಾವು ಯೂಸ್ ಮಾಡಿ ಸೊ ಅವ್ರಿಗೊಂದು ಔಟ್ಪುಟ್ ಕೊಟ್ಟಿದ್ವಿ. ಆ್ಯಂಡ್ ನಾಟ್ ಓನ್ಲಿ ಇನ್ ದ ಫೀಲ್ಡ್ ಆಫ್ ಇವೆಂಟ್ ಮ್ಯಾನೇಜ್ಮೆಂಟ್, ಲೈಕ್ ನಮ್ಮದು ಸೋಷಿಯಲ್ ಸರ್ವಿಸ್ ಕೂಡ ಇದೆ. ಆ ಸೋಷಿಯಲ್ ಸರ್ವಿಸಲ್ಲಿ ಲೈಕ್ ನನ್ನನ್ನು ಗುರುತಿಸಿ ರವೀಂದ್ರ ಕಲಾಕ್ಷೇತ್ರದಲ್ಲಿ 2021 ಸುವರ್ಣ ಬೆಸ್ಟ್ ಸುವರ್ಣ ಕನ್ನಡಿಗ ಆಫ್ 2021 ಅಂತ ಒಂದು ಅವಾರ್ಡ್ ಕೂಡ ಬಂದಿದೆ. ಆಲ್ಸೋ ರಾಷ್ಟ್ರೀಯ ರತ್ನ ಅಂತ ಡೆಲ್ಲಿನಲ್ಲಿ ಅವಾರ್ಡ್ ಬಂದಿದೆ. ಸೊ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸುಷ್ಮಾ ಭರದ್ವಾಜ್ ಅಂತ. ಐ ಸ್ಟಡಿಡ್ ಇನ್ ಸೆಂಟ್ ಜೋಸೆಫ್ ಸ್ಕೂಲ್ ಆ್ಯಂಡ್ ದೆನ್ ಕೃಪಾನಿಧಿ ಕಾಲೇಜ್ ಆ್ಯಂಡ್ ದೆನ್ ಆಕ್ಸ್ಫರ್ಡ್ BBA ಮಾಡಿದೆ ಆ್ಯಂಡ್ MBA ಇನ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲೇ ನನಗೆ ಸ್ಪೆಷಲೈಸೇಷನ್ ಬೇಕಿತ್ತು ಅಂತ ಹೇಳಿ MBA ಇನ್ ಇವೆಂಟ್ ಮ್ಯಾನೇಜ್ಮೆಂಟ್ ISBM ಸ್ಕೂಲ್ ಮಾಡಿದೆ. ಕಮಿಂಗ್ ಟು ಇನ್ಸ್ಟಿಟ್ಯೂಷನ್ ಅಂತ ಅಂದ್ರೆ ದಿಸ್ ಅ ವೆರಿ ನ್ಯೂ ಕಾನ್ಸೆಪ್ಟ್. ಐ ನೋ ತುಂಬಾ ಕಡೆ ಇದೆ ಇನ್ಸ್ಟಿಟ್ಯೂಷನ್ಸ್, ಎಲ್ಲಾ ಕಡೆನೂ ಇದೆ. ವೆನ್ ಐ ವಾಸ್ ಎನ್ ಇಂಟರ್ನ್ ಇನ್ ಒನ್ ಆಫ್ ದಿ ಕಂಪನಿ, ವಿ ವರ್ ನಾಟ್ ನೋಯಿಂಗ್ ಎನಿ ಆಫ್ ದಿ ನಾಲೆಜ್, ಲೈಕ್ ಹೂ ಇಸ್ ದ ವೆಂಡರ್, ಇವ್ನ ಏನಂತ ಕರೀತಾರೆ, ಡೆಫಿನೆಟ್ಲಿ ಐ ವಾಸ್ ನಾಟ್ ನೋಯಿಂಗ್. ಅಂಡ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಇಸ್ ಆಲ್ ಅಬೌಟ್ ಹೂ ಎವರ್, ಯಾರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿನ ರನ್ ಮಾಡಬೇಕು ಅಥವಾ ದೇ ಆಲ್ಸೋ ವಾಂಟ್ ಟು ಜಂಪ್ ಇನ್ ಟು ದಿಸ್ ಫೀಲ್ಡ್. Here you get all the knowledge and here whatever you learn definitely it will be very useful. And nam company registered agiradrinda you will also get ISO certified registration, which will be again valuable for your future endeavors too. And it's not about only decor ashte helikortara, no, complete event management in and out details helikorta hogtivi. Once you can go through the chapters, I'll just pass out higena. And how do you prepare quotation? ಇದರ ಪ್ರತಿಯೊಂದು ಡೀಟೇಲಿಂಗ್ ಫ್ಯಾಕ್ಟರ್ಸ್ ನಿಮಗೆ ಇಲ್ಲಿ ಹೇಳ್ಕೊಡ್ತಾರೆ ವಿತ್ ಪ್ರಾಕ್ಟಿಕಲ್ ಸೆಷನ್ಸ್. ಸೊ 2 months ಅಂತಂದ್ರೆ ಯು ವಿಲ್ ಹ್ಯಾವ್ 16 classes. 16 classes ಅಲ್ಲಿ 8 projects ಸಬ್ಮಿಷನ್ ಬೇಕಾಗುತ್ತೆ ನಮಗೆ. 8 projects ಹೇಗೆ ಅಂತಂದ್ರೆ ಎವ್ರಿ ಸ್ಯಾಟರ್ಡೇ ಸಂಡೇ ಏನೇನು ಕ್ಲಾಸ್ ಮಾಡಿರ್ತೀವಿ ನಾವು, ಇಟ್ ಈಸ್ ಲೈಕ್ 1-on-1 ಕಮ್ಯುನಿಕೇಶನ್ ಥರ ಇರಬೇಕು ನಮಗೆ ಇಂಟರಾಕ್ಷನ್. ಬಿಕಾಸ್ ಫಾರ್ ಎಕ್ಸಾಂಪಲ್ ಐ ಟೀಚ್ ಯೋರ್ ಆರ್ ವಿ ಟೀಚ್ ಯೋರ್, ಇಟ್ಸ್ ಲೈಕ್ ಅ ಟೀಮ್ ಮೆಂಬರ್ಸ್, ನಾವೆಲ್ಲ ಕೂತಿರ್ತೀವಿ, ಇಟ್ಸ್ ಡನ್, ನೋ nothing will get into your mind. So it's like one day when a birthday knowledge kotre atwa quotation anta knowledge kotre, it's like I play as a client role and you have to play as a event planner role. It's like that 1-on-1 communication da itto. The presentation heg maadbeku, how do you present yourself in front of client and how do you give details on each events that they have to hire you by any chance. Namm kadeyinda yenen support bekagutte and il kaltri okay ne hurt bitri and takshana it's not a thing. Next order, for example, if you are the first order tagondirthira, you will never know like how you have to go through it. Just give us a call, we'll definitely be there and help you out how to do it, how you have to, you know, come out of that tough situation. ಅದ್ ಹೇಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಡೆಫಿನೆಟ್ಲಿ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಇನ್ ಕೇಸ್ ಲಕ್ಕಿ ಡ್ರಾ ಅಲ್ಲಿ ಏನಾದ್ರೂ ನಿಮ್ ಹೆಸರು ಬಂದ್ರೆ ಫಾರ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ವಿಲ್ ಗೆಟ್ ಫ್ಲಾಟ್ 50. ಲೈಕ್ ಇದರಲ್ಲಿ ಯಾರು ಚಿಪ್ ಬರ್ದ ಹಾಕಿದ್ದೀರಾ, ಸೊ ವಿಲ್ ಬ್ರೇಕ್, ನಮ್ಮ ಯಾರಿಲ್ಲಿ ಸೆಮಿನಾರ್ ಬಂದಿದ್ದಾರೆ ಅವ್ರಿಂದಾನೆ ಬ್ರೇಕ್ ಮಾಡಿಸ್ತಿದ್ದೀವಿ, ಯಾರ ಚಿಪ್ನ ನಾವು ಪಿಕ್ ಮಾಡ್ತೀವಿ, ಸೊ ಅವ್ರಿಗೆ ಇನ್ಸ್ಟೆಂಟ್ 50% ಡಿಸ್ಕೌಂಟ್ ಇರುತ್ತೆ. ಇನ್ ಕೇಸ್ ಏನಾರ ಅವ್ರು ಅಡ್ಮಿಷನ್ ಆಗೋಗಿದ್ರು ಆಲ್ರೆಡಿ ಅಂತಂದ್ರೆ, ಸೊ ವಿಲ್ ಗಿವ್ ದಮ್ ದ ಕ್ಯಾಶ್ ಬ್ಯಾಕ್, ಏನಿರುತ್ತೆ 50% ಕ್ಯಾಶ್ ಬ್ಯಾಕ್ ಏನಿರುತ್ತೆ, ಸೊ ವಿಲ್ ಗಿವ್ ದಮ್, ಓಕೆನಾ. ಸೊ ಹೋಪ್ ಫಾರ್ ದ ಬೆಸ್ಟ್, ಎಲ್ಲರೂ ಪ್ರೇ ಮಾಡ್ಕೊಳ್ಳಿ ನಿಮ್ಮ ಹೆಸರೇ ಬರಲಿ ಅಂತ. Why did you feel like ಈ ಸೆಮಿನಾರ್ ಗೆ ನೀವು ಅಟೆಂಡ್ ಮಾಡಬೇಕು, ಈ ಕಂಪನಿ ಏನೋ ಇದೆಯಪ್ಪ ಇಲ್ಲಿ ಅಂತ ಏನ್ ಫೀಲ್ ಬಂತು ನಿಮ್ಗೆ? ಸೊ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಒಂದು
ನಿಮ್ಗೆ ನಮ್ಮ ಬಗ್ಗೆ ಗೊತ್ತಾಯ್ತು. ಸೊ ಅದನ್ನ ಜಸ್ಟ್ ಒಂದು ನಿಮ್ಮ ಹೇಗ ಅನ್ನಿಸ್ತು ಈ ಸೆಮಿನಾರ್? So being a dance choreographer, I was into creative field. So nan friends nan creativity nodi they used to call, okay come ivattu namma manelu birthday ide, be a photographer. So okay. Nanage camera knowledge irlilla, avungoskara I started going into enide anta nodi I used to started like that. Ondu contact madadala we will not know whether avu nam kottange avu bartara illva anta. And even basic decors we people rent some places and we don't know ರೆಂಟ್ ಇಷ್ಟೇ ಇರುತ್ತೆ ಇಷ್ಟು ಕೊಟ್ಟು ಮಾಡಬೇಕು ಆಗುತ್ತೆ ಅಂತ. ಸೊ ಈ ನಾಲೆಜ್ ನಮಗೆ ಬೇಸಿಕಲಿ ಬೇಕಿತ್ತು. ಸೊ ನಿಮ್ದೇ ವಿಡಿಯೋ ನೋಡಿದೆ ಸರ್ ಆಕ್ಚುಲಿ ಮೊನ್ನೆ ಒಂದು ಲೈಕ್ ರಿಗಾರ್ಡಿಂಗ್ ದಿಸ್ ಅಂತ. ಸೊ ಇವನ್ ಇಮಿಡಿಯೇಟ್ಲಿ ಆಸ್ ಯು ಟೋಲ್ಡ್ ವಿ ವೆಂಟ್ ಥ್ರೂ ಗೂಗಲ್ ಪೇಜ್ ರೇಟಿಂಗ್ಸ್ ಇರ್ಬೋದು. ಸೊ ಅಂಡ್ ನಿಮ್ಮ ಡೆಕೋರೇಷನ್ಸ್ ಇರ್ಬೋದು ಅದು ಚೆನ್ನೈ ಸ್ಟಾರ್ಟಿಂಗ್ ಇಂದ ನೋಡಿದ್ವಿ ಅಂಡ್ ವಿ ವೆರಿ ಇಂಪ್ರೆಸ್ಡ್. ಅಂಡ್ ಬರ್ಬೇಕಾದ್ರು ಕೇಳ್ಕೊಂಬಂದೆ 90 rupees ನೋಡಿದ್ರೆ ಅವ್ನು ಕಾಫಿ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ವಿ ಡಿಡ್ ಹ್ಯಾಡ್ ಎ ಲಂಚ್ ಎಟ್. ಸೊ ವಿ ವೇರ್ ಸೋ ಈಗರ್ ಈವನ್ ಲಂಚ್ ಟೈಮ್ ಇದ್ರೂ ದಟ್ಸ್ ಓಕೆ ವಿ ಶುಡ್ ರೀಚ್ ಅಟ್ ಎನಿ ಕಾಸ್ಟ್ 3 ಅಲ್ಲಿ ಇರಬೇಕು. ಐ ವಾಸ್ ಟೆಲ್ಲಿಂಗ್ ಹಿಮ್ ಯು ಆರ್ ಆಲ್ರೆಡಿ 15 ಮಿನಿಟ್ಸ್ ಲೇಟ್. ಸೋ ಅಂತ ಎಲ್ಲಿಂದ ಬಂದಿರೋದು? ಜೆಪಿ ನಗರ ಸಭೆ. ಸಿ ಈ ತರ ಸೆಮಿನಾರ್ಸ್ ಯೂಶುವಲಿ ಯಾರು ಕಂಡಕ್ಟ್ ಮಾಡಲ್ಲ ಅಂಡ್ ಐ ಫೆಲ್ಟ್ ವೆರಿ ಗುಡ್. ಇಟ್ ಇಸ್ ನಾಟ್ ಲೈಕ್ ಸೆಮಿನಾರ್ ಬೇಸಿಕಲಿ, ಇಟ್ಸ್ ನೈಸ್ ಇಂಟರಾಕ್ಟಿಂಗ್ ವಿತ್ ಪೀಪಲ್, ಯೂ ಶೇರಿಂಗ್ ನಾಲೆಜ್ ಅಂಡ್ ವಾಟ್ ವಿ ನೋ. ಸೊ ಇಟ್ಸ್ ನೈಸ್, ರಿಯಲಿ ನೈಸ್. ಅಂಡ್ ಅದೇ ಹೇಳಿದ್ನಲ್ಲ, ಇಟ್ಸ್ ನಾಟ್ ಫ್ರಮ್ ಏನ್ ಹೇಳ್ತಾರೆ ಪ್ರಾಫಿಟ್ ಮೋಟಿವ್ ಆಗಿ ಅನ್ಸಿಲ್ಲ ನನಗೆ ನೋಡಿದ ತಕ್ಷಣ. ಸೊ ವಿ ಥಾಟ್ ಯೆಸ್ ವಿಲ್ ಡೂ ಇಟ್ ಬಿಟ್ ಹೋಮ್ ವಿಲ್ ಲರ್ನ್ ಸಮಥಿಂಗ್ ವಿತ್ ವಾಟ್ ಎವರ್ ವಿ ಆರ್ ಡೂಯಿಂಗ್. ವೆರಿ ನೈಸ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ ವಿತ್ ಹಿಮ್. ನೈಸ್. ವಿ ಐ ಜಸ್ಟ್ ಥಾಟ್ ಲೈಕ್ ವಿ ಆರ್ ಆಲ್ಸೋ ಕಪಲ್ಸ್. ಯಾ, ಐ ಕುಡ್ ಕನೆಕ್ಟ್ ಮೆನಿ ಥಿಂಗ್ಸ್ ವೆನ್ ಯು ಗೈಸ್ ಟೋಲ್ಡ್ ನೋ. ಸೊ ಫ್ಯೂ ಆಫ್ ದಿ ಸಿಚುಯೇಷನ್ಸ್ ವಿ ಕುಡ್ ಕನೆಕ್ಟ್. ನಾನು ನೈಟು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದೆ, ನಿಮ್ದು ಇದ್ಮಾ ಅಂತ ಇಲ್ಲ ಚೆನ್ನಾಗಿದೆ ಅಟೆಂಡ್ ಆಗಬೇಕು ಅಂತ. ಅದಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ನಿಮ್ದು ಒಂದು 2 ವಿಡಿಯೋಸ್ ನೋಡಿದೆ, ಈವೆಂಟ್ ನೀವೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರಿ ಯಾವ ಇದರಲ್ಲಿ ಏನು ಮಾಡ್ತಿದ್ದೀರಾ ಅಂತ. ಅದ್ರ ಬಗ್ಗೆ ಒಂದು ನೋಡಿದ್ನಲ್ಲ, ಆ ಹಿಸ್ರಿ ಹೆಸರು ಬಂದು ಗೊತ್ತಾಯ್ತು ಅಲ್ಲ. ಆಮೇಲೆ ನಾನು ನಿಮಗೆ ಕಾಲ್ ಮಾಡಿ ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಇಲ್ಲ ಅಟೆಂಡ್ ಆಗಲೇಬೇಕು, 99 ಅಲ್ಲ 1000 ಆಗಲಿ ಹೋಗಲೇಬೇಕು ಅಂತ ಮಾಡಲೇಬೇಕು ಅಂತ ಬಂದು ಈಗ ಇದ್ದೀನಿ. ಚೆನ್ನಾಗಿ ಅನಿಸಿದ್ರು ನನಗೆ ಈ ಕ್ಲಾಸ್ ಬರೋಕ್ಕಿಂತ ಮುಂಚೆ ನಾನು ಯಾವ ಥರದ್ದು ಅಟೆಂಡ್ ಆಗಿಲ್ಲ, ಫಸ್ಟ್ ಬಂದು ಅಟೆಂಡ್ ಆಗಿರೋಂಥದ್ದು ಸೆಮಿನಾರು. ಇದ್ರ ಬಗ್ಗೆ ಎಲ್ಲ ಬೇಸಿಕ್ ಎಲ್ಲ ನನಗೆ ಏನು ಡೌಟ್ ಇದೆ ಎಲ್ಲ ಕ್ಲಾರಿಟಿಯಾಗಿ ತಿಳ್ಕೊಂಡೆ. ಇದು ಚೆನ್ನಾಗಿ ಅನಿಸಿದೆ, ಎನ್ರೋಲ್ ಆಗಿ ಮಾಡ್ಕೋಬೇಕು ಅಂತ ಅನಿಸಿದೆ. ಐ ಹ್ಯಾವ್ ಅ ಬಿಸ್ನೆಸ್ ವಿಚ್ ಇಸ್ ಇನ್ ಟು ಸೈನೇಜಸ್ ಆ್ಯಂಡ್ ಸಿ ಎನ್ ಸಿ ಇಫ್ ಪೀಪಲ್ ಆರ್ ಅವೇರ್ ಆಫ್ ಇಟ್. ಸೊ ಐ ಡೂ ವರ್ಕ್ ವಿತ್ ಅ ಲಾಟ್ ಆಫ್ ಈವೆಂಟ್ ಮ್ಯಾನೇಜರ್ಸ್, making them temporary signages for exhibitions, events, some wedding props at some time. And since I meet a lot of them, there was a lot of curiosity to know how is it done, what is the back and behind the events as such. And I always prefer to expand my knowledge and not just stick to one thing. ಹಾಗಾಗಿ ಎಸ್ಟೇ ಐ ಸಾ ಯುವರ್ ಇನ್ಸ್ಟಾಗ್ರಾಮ್ ಆ್ಯಡ್ ಸೇಮ್ ಇಟ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ. ಸೊ ಏನೇನು ಆಫರ್ ಮಾಡ್ತಾ ಇದ್ದಾರೆ, ಏನೇನು ತಿಳ್ಕೊಬೋದು ಅಂತ ಒಂದು ಕ್ಯೂರಿಯಾಸಿಟಿಯಲ್ಲಿ ಐ ಎಮ್ ಹಿಯರ್ ಟು ನೋ ಅಬೌಟ್ ಯು. ಆ್ಯಂಡ್ ಡೆಫಿನೆಟ್ಲಿ ಯುವರ್ ಯು ನೋ ದ ವೇ ಯು ಅಪ್ರೋಚಿಂಗ್ ಇಸ್ ರಿಯಲಿ ನೈಸ್. ಐ ಥಿಂಕ್ ಯುವರ್ ಗೈಸ್ ಆರ್ ವೆರಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ಐ ಹೋಪ್ ಯು ಗೆಟ್ ಮೋರ್ ನ್ಯೂ ಸ್ಟೂಡೆಂಟ್ಸ್ ಆಸ್ ವೆಲ್. ಕಮ್ಯುನಿಕೇಷನ್ ಸ್ಕಿಲ್ಸ್ ಇಲ್ಲ, ಡಿಗ್ರಿ ಮುಗಿದು ನಾವು 3 ವರ್ಷ ಆಗಿದೆ, ಏನು ಮಾಡ್ತಿದ್ದೀರಾ ಅಂತ ಒಂದೆರಡು ಕಂಪ್ನಿ ರಿಜೆಕ್ಟ್ ಮಾಡ್ತೀವಿ. ಯಾಕೋ ಲೈಫಲ್ಲಿ ಯಾರು ಕೆಲವೇ ಕೆಲಸ ಮಾಡೋದು ನನಗೆ ಇಷ್ಟ ಅನಿಸ್ತಾ ಇಲ್ಲ, ಆದ್ದರಿಂದ ಯಾವುದಾದ್ರೂ ಬಿಸ್ನೆಸ್ ಬಿಲ್ಡ್ ಮಾಡೋಣ ಅಂತ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಅನಿಸ್ತದೆ. ಆವಾಗ ಈ ಕಡೆ ಒಳವಾಗಿ ಈ ಕಡೆ ಬಂದಿದ್ದೀನಿ. ಓಕೆ. ಸೊ ಸೆಮಿನಾರ್ ಲೈಕ್ 99 rupees ನಾವು ಏನೆಂದಕ್ಕೋ ಖರ್ಚು ಮಾಡ್ತೀವಿ. ಸೊ ಒಂದು ನಾಲೆಡ್ಜ್ ಬರುತ್ತೆ, ಸೊ ಅದು ಮನಿ ಮೇಕಿಂಗ್ ಅಲ್ಲ. ಸೊ ಅಟ್ಲೀಸ್ಟ್ ಒಂದು ನಾಲೆಡ್ಜ್, ಸೊ ನಿಮ್ಮ ಬಗ್ಗೆ ನಮಗೆ ಗೊತ್ತಾಗುತ್ತೆ, ನಮ್ಮ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು 2 hours ಟೈಮ್ ಸ್ಪೆಂಡ್ ಮಾಡಿ. ಸೊ ಆ್ಯಸ್ ಪರ್ ಬೇಸಿಕ್ ನಾಲೆಡ್ಜ್ ನೀವೇನು ಕೊಟ್ಟಿದ್ದೀರಾ ಅದು ಟ್ರಾನ್ಸ್ಪರೆಂಟ್ ಇದೆ. ಸೊ ನಾನು ಅಟೆಂಡ್ ಮಾಡಿದ್ರಲ್ಲಿ ಸೊ ಈ ಥರ ಪ್ರಾಫಿಟ್ಟು ಇಷ್ಟು ಇದು ಬರುತ್ತೆ ಅದಿಲ್ಲ. ಸೊ ಅವ್ರೇನು ಹೇಳ್ತಾ ಇದ್ರು, ನೀವೇನು ತರ್ತೀರ ಅದನ್ನು ಮಾಡ್ತೀವಿ. ಸೊ ಅವ್ರೊಂದು ಕೋಟ್ ಕೊಡ್ತಾ ಇದ್ರು ನಮ್ಗೆ ಅಷ್ಟೇ. ಸೊ ತಿಳ್ಕೊಂಡ್ರೆ ಫುಲ್ ತಿಳ್ಕೊಂಡು ಹೋಗೋಣ, ಯಾಕಂದ್ರೆ ಈವೆಂಟ್ ಅನ್ನೋದು ಒಂದು ಎಲ್ಲರದು ಒಂದು ಡ್ರೀಮ್ ಅನ್ನೋದಿರುತ್ತೆ. ಮದುವೆ ಅನ್ನೋದು ಫಸ್ಟ್ ಆಫ್ ಆಲ್ ಅವ್ರದ್ದು ಡ್ರೀಮ್ ಅನ್ನೋದಿರುತ್ತೆ. ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅದು ಅವ್ರ ಲೈಫ್ ಲಾಂಗ್ ಅಫೆಕ್ಟ್ ಅಂತಾರೆ. ಸೊ ಹಂಗಾಗಿ ಸೊ ಲೈಫ್ ಲಾಂಗ್ ನಮ್ಮನ್ನ ಬೈಕೊಳ್ಳೋದು ಬೇಡ ಅಂದ್ಬಿಟ್ಟು ಅನ್ನೋದನ್ನ ಸ್ಟಾಪ್ ಮಾಡಿದ್ದೀನಿ. ಸೊ ಬೇಸಿಕಲಿ ಐ ಮೀನ್ ಐ ಟಿ ಪ್ರೊಫೆಷನ್. ಇವಾಗ ನಿಮ್ಮ ಸ್ಟೋರಿ ತುಂಬ ಇನ್ಸ್ಪೈರ್ ಅನಿಸ್ತು, ಲೈಕ್ ಹೌ ಯು ಸ್ಟಾರ್ಟೆಡ್ ಯುವರ್ ಜರ್ನಿ ಒನ್ಸ್ ಯು ಫಿನಿಶ್ ವಿತ್ ಗ್ರಾಜುಯೇಷನ್. ಇವನ್ ಐ ಆಮ್ ಡನ್ ವಿತ್ ಮೈ MBA, ಬಟ್ ಐ ಡಿಡ್ MBA. ನಾನು MBA ಮಾಡಿದ್ದು ಇಮಿಡಿಯೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ, ಅಂದರೆ MBA ಇಟ್ ಮೀನ್ಸ್ ಲೈಕ್
ಕಂಪ್ಲೀಟ್ ಆಗಿ ಬಿಸ್ನೆಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಬಟ್ ಡೆಫಿನೆಟ್ಲಿ ಲೈಕ್ ವೆನ್ ಕಾಲೇಜಸ್ ಆಗಿದ ತಕ್ಷಣ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಅನ್ಫಾರ್ಚುನೇಟ್ ಮಾಡೋದಕ್ಕೆ ಆಗಲಿಲ್ಲ. ಅದರಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಏನಕ್ಕೆ ಬಂತು ಅಂದರೆ ಲೈಕ್ ದ ವೇ ಅಪ್ರೋಚ್ ಇಸ್ ವೆರಿ ನೈಸ್. ನಿಮ್ಮ ಅಪ್ರೋಚ್ ಆಗಲಿ ಅಂದರೆ ಯು ಲೈಕ್ ನೀವು ಜಸ್ಟ್ ಇನ್ಸ್ಟಿಟ್ಯೂಟ್ ಥರ ಮಾಡಿಲ್ಲ, ನೀವು ಫಸ್ಟು ಆ ಸ್ಕಿಲ್ನ ಮಾಸ್ಟರ್ ಆಗಿ ಯು ಹ್ಯಾವ್ ಎ ಎಕ್ಸ್ಪೀರಿಯನ್ಸ್ ಇನ್ ದಟ್ ಫೀಲ್ಡ್, ದೆನ್ ಮತ್ತೆ ನೀವು ಆ ನಾಲೆಜ್ನ ಶೇರ್ ಮಾಡ್ತಿದ್ದೀರ. ಸೊ ದಟ್ ಅಪ್ರೋಚ್ ಐ ರಿಯಲಿ ಲೈಕ್ ವೆರಿ ಮಚ್. ಅದರಿಂದ ಡೆಫಿನೆಟ್ ಆಗಿ ನಿಮಗೆ ಪ್ರಾಕ್ಟಿಕಲ್ ಬುಕ್ ಓದಿ ಕಲಿಯೋದು ಬೇರೆ, ಬಟ್ ಪ್ರಾಕ್ಟಿಕಲ್ ನಾಲೆಜ್ ವಿಲ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ಸೊ ದಟ್ ಮೇಕ್ಸ್ ಮೀ ಟು ಕಮ್ ಇಯರ್. ಆ್ಯಂಡ್ ನಾನು ಆಲ್ರೆಡಿ ಒಂದ್ಸರಿ ಕೌನ್ಸಿಲಿಂಗ್ ಬಂದಿದ್ದೆ ಅಲ್ಲ, ಸೊ ಡೆಫಿನೆಟ್ಲಿ ಐ ಲೈಕ್ ದಟ್ ಅಪ್ರೋಚ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಬಿ ಇನ್ ಎವರ್ಸ್ ಕ್ಲಬ್. ಥ್ಯಾಂಕ್ ಯು. Sure. Thank you so much for thank you. Everyone, thanks for your time. Thanks a lot. Thank you. Thank you for being so transparent. Thank you so much. That was the agenda to start this. So.